ಆಮೇಲೆ ದರ್ಶನ್ ಅವರ ಖುದ್ದಾಗಿ ಫೋನ್ ಮಾಡಿ, ರೀ ಸ್ವಾಮಿ ಎಷ್ಟಾಗುತ್ತೆ, ನೀವು ಎಷ್ಟು ರೆಮಂಡ್ರೇಷನ್ ಮಾತಾಡಲಿ ಅಂತಂದ್ಬಿಟ್ಟಂದ್ರು. ಎಂಥ ವ್ಯಕ್ತಿತ್ವ ಅಂತಂದರೆ, ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂತಂದರೆ, ನನ್ನ ಪೇಮೆಂಟ್ನ ನೀವು ಫಿಕ್ಸ್ ಮಾಡ್ತೀರಾ ಸಾರ್ ಅಂತಂದೆ. ಆಗಲ್ಲ ತಾನೇ, ಅದೇ ಥರ ನಿನ್ನ ರೇಟ್ನ ನಾನು ಫಿಕ್ಸ್ ಮಾಡೋಕ್ಕಾಗಲ್ಲ, ಏನೋ ಒಂದು ಅಮೌಂಟ್ ಹೇಳಿದೆ ಸಾಕು ಅಷ್ಟೇ, ಇನ್ನೇನಾದ್ರು ಎಕ್ಸ್ಟ್ರಾ ಬೇಕು ಅಂದ್ರೆ ನಾನು ಕೇಳು. ದರ್ಶನ್ ಅವ್ರಿಗೂ ಕೂಡ ಬರ್ತಿದ್ರು, ದರ್ಶನ್ ಅವ್ರಿಗೆ ಅರ್ಜುನ್ ಸಿನಿಮಾ ಬರ್ದಿದ್ದೀನಿ. ದರ್ಶನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸರ್ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಅದನ್ನ ಎರಡು ಮಾತಿಲ್ಲ ಬಿಡಿ. ಯಾಕೆಂತಂದ್ರೆ ಅರ್ಜುನ್ ಸಿನಿಮಾ ಸಾವಿರಾಶಿಂದ ಡೈರೆಕ್ಟ್ರು ಅವ್ರು ಹೋಗ್ಬಿಟ್ರು ಪಾಪ. ಅವರು ಇವರು ಜಯಣ್ಣ ಪ್ರೊಡ್ಯೂಸರು ಅರ್ಜುನ್ ಸಿನಿಮಾಗೆ. ಆಮೇಲೆ ದರ್ಶನ್ ಅವರೇ ಖುದ್ದಾಗಿ ಫೋನ್ ಮಾಡಿ, ರೀ ಸ್ವಾಮಿ ಎಷ್ಟಾಗುತ್ತೆ, ನೀವು ಎಷ್ಟು ರೆಮಂಡ್ರೇಷನ್ ಮಾತಾಡಲಿ ಅಂತಂದ್ಬಿಟ್ಟಂದ್ರು. ಸಾರ್ ನಾನು ನಿಮ್ಮ ಹತ್ರ ಎಲ್ಲ ರೆಮಂಡ್ರೇಷನ್ ಮಾತಾಡೋಕ್ಕಾಗತ್ತೆ, ನೀವು ಅದೇನು ಕೊಡಿಸ್ಬೇಕು ಕೊಡ್ರಿ. ಅಲ್ಲ ರೀ, ಎಂಥ ವ್ಯಕ್ತಿತ್ವ ಅಂತಂದರೆ, ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂತಂದರೆ, ರೀ ಸ್ವಾಮಿ ನನ್ನ ಪೇಮೆಂಟ್ನ ನೀವು ಫಿಕ್ಸ್ ಮಾಡ್ತೀರಾ ಸಾರ್ ಅಂತಂದೆ. ಆಗಲ್ಲ ತಾನೇ, ಅದೇ ಥರ ನಿನ್ನ ರೇಟ್ನ ನಾನು ಫಿಕ್ಸ್ ಮಾಡೋಕ್ಕಾಗಲ್ಲ, ಏನೋ ಒಂದು ಅಮೌಂಟ್ ಹೇಳಿದೆ ಸಾಕು ಅಷ್ಟೇ, ಇನ್ನೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ನಾನು ಕೇಳು ಅಂತಂದ್ಬಿಟ್ಟು ಅಂದರು. ಅಂದರೆ ಎಷ್ಟು ಉದಾರ ಭಾವನೆ ಇದೆ ಅಂತಂದ್ಬಿಟ್ಟು ಅಷ್ಟೇ. ಒಬ್ಬ ದೊಡ್ಡ ಹೀರೋ ಆಗಿದ್ದೀನಿ ಅಂತ ಅವ್ರಿಗೆ ಒಂದು ಚೂರು ಜಂಬ ಆಗಲಿ ಇರಲಿಲ್ಲ. ಆ ಥರ ಒಬ್ಬ ರೈಟ್ರನ್ನ ಮಾತಾಡಿಸ್ತಾರೆ ಅಂತಂದರೆ ಫೋನ್ ಮಾಡಿ, ನನಗೆ ತುಂಬಾ ಖುಷಿ ಆಯಿತು. ಅದೊಂದು. ಅದಾದಮೇಲೆ ಏನು ಅರ್ಜುನು ಡೈಲಾಗ್ ಬರೆದು ಮುಗಿದಿದ್ದಂಗೆ ನವಗ್ರಹ ಸ್ಟಾರ್ಟ್ ಆಯ್ತಲ್ಲ, ನವಗ್ರಹದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿ ಅಂತಂದ್ಬಿಟ್ಟು ನನಗೊಂದು ಕ್ಯಾರೆಕ್ಟ್ರ್ ಕೊಟ್ಟು ನವಗ್ರಹದಲ್ಲಿ ನೋಡಿರ್ಬೇಕು, ನೋಡಿದೆ ಸರ್, ಅಂಬಾರಿ ಮಾಡ್ಕೊಡ್ತೀನಲ್ಲ ಅದನ್ನ.